ಕನ್ನಡ ಜಾನಪದ ಪರಿಷತ್ ಬೆಂಗಳೂರು, ಉಡುಪಿ ಜಿಲ್ಲಾ ಘಟಕ ಮತ್ತು ಉಡುಪಿ ತಾಲೂಕು ಘಟಕದ ವತಿಯಿಂದ ಉಡುಪಿ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಉಡುಪಿ ಜಿಲ್ಲಾ ಪ್ರಥಮ ಕನ್ನಡ ಜಾನಪದ ಸಮ್ಮೇಳನ ಜರುಗಿತು. ಉಡುಪಿ ಪರ್ಯಾಯ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭ ಶ್ರೀಗಳು ಮಾತನಾಡಿ, ಜಾನಪದ ಕಲೆ ಮತ್ತು ಕ್ರೀಡೆಯಲ್ಲಿ ಇರುವ ಸೊಬಗು ಬೇರೆ ಯಾವುದರಲ್ಲೂ ಕೂಡ ಸಿಗುವುದಿಲ್ಲ ಎಂದರು. ಸಮ್ಮೇಳನದ ಆಶಯವನ್ನು ವ್ಯಕ್ತಪಡಿಸಿದಂತೆ ಇವತ್ತು ಈ ಪ್ರಥಮ ಕನ್ನಡ ಜಾನಪದ ಸಮ್ಮೇಳನ ಶ್ರೀಕೃಷ್ಣ ಮಠದಲ್ಲಿ ವಿಟ್ಲಪಿಂಡಿಯಲ್ಲಿ ಪಿಂಡಿಯಲ್ಲಿ ನಡೀತಾ ಇದೆ. ಜಾನಪದ ಕಲೆಗಳ ಸೊಗಡು ಅದು ಬೇರೆ ಯಾವ ಕಲೆಗಳಲ್ಲೂ ಇಲ್ಲ. ಜಾನಪದ ಕ್ರೀಡೆಗಳ ಒಂದು ಸೊಬಗು ಅದು ಬೇರೆ ಯಾವುದೇ ಕ್ರೀಡೆಯಲ್ಲಿಲ್ಲ. ಇವತ್ತು ಕಬಡ್ಡಿ ಮತ್ತು ಸೊಪ್ಪಿನಾಟ ಮತ್ತು ಯಾವುದು ಲಗೋರಿ ಇತ್ಯಾದಿ ಆಟಗಳನ್ನು ಆಡುವ ಒಂದು ಸೊಬಗು ಅದು ಹಾಕಿ ಅಥವಾ ಕ್ರಿಕೆಟು ಇತ್ಯಾದಿ ಆಟಗಳನ್ನು ಆಡುವಾಗ ಗೋಚರವಾಗುವುದಿಲ್ಲ. ಆದ್ದರಿಂದ ಜಾನಪದ ಕಲೆಗಳಲ್ಲಿ ಇರತಕ್ಕಂತಹ ಒಂದು ಸಹಜತೆ, ಅದೇ ರೀತಿ ಒಂದು ಆತ್ಮೀಯತೆ ಅದು ಉಳಿದ ಕಲೆಗಳಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಸಮ್ಮೇಳನದ ಸರ್ವಾಧ್ಯಕ್ಷ ಜನಪದ ವಿದ್ವಾಂಸ ಡಾಕ್ಟರ್ ಗಣನಾಥ್ ಎಕ್ಕಾರು ಹಾಗೂ ಇತರ ಗಣ್ಯರ ಉಪಸ್ಥಿತಿಯಲ್ಲಿ ಯಕ್ಷಗಾನ ಕಲಾವಿದೆ ಕೊಕ್ಕರ್ಣೆಯ ಜ್ಯೋತಿ ಮಾಧವ ಪ್ರಭು ಸೇರಿದಂತೆ 7 ಮಂದಿ ಜಾನಪದ ಕಲಾ ಸಾಧಕರಿಗೆ ರಾಜ್ಯಮಟ್ಟದ ಜಾನಪದ ಪ್ರಪಂಚ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಉಡುಪಿಯ ಮಾಜಿ ಶಾಸಕ ಕೆ ರಘುಪತಿ ಭಟ್, ರಾಜ್ಯ ಜಾನಪದ ಪರಿಷತ್ನ ಅಧ್ಯಕ್ಷ ಡಾಕ್ಟರ್ ಎಸ್ ಬಾಲಾಜಿ, ಉಡುಪಿ ಜಿಲ್ಲಾ ಜಾನಪದ ಪರಿಷತ್ನ ಅಧ್ಯಕ್ಷ ಗಣೇಶ್ ಗಂಗುಳ್ಳಿ, ಇಂದ್ರಾಳಿ ಜಯಕರ್ ಶೆಟ್ಟಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಪೂರ್ಣಿಮಾ, ಜಾನಪದ ಪರಿಷತ್ನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಬಳಿಕ ವಿವಿಧ ಜಾನಪದ ಕಲೆಗಳ ಪ್ರದರ್ಶನ ಜರುಗಿತು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬ್ರಹ್ಮಾವರ.